ನಮಸ್ಕಾರಗಳು, ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಜಾತಿ ಒತ್ತಕ್ಷರ ಪದಗಳು, ಆಮೇಲೆ ವಿಜಾತಿ ಒತ್ತಕ್ಷರ ಪದಗಳನ್ನು ಅಭ್ಯಾಸವನ್ನು ಮಾಡೋಣ. ತಾವು ನಮ್ಮ ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಾವು ಸಜಾತಿ ಒತ್ತಕ್ಷರ ಸಹಿತ ಪದಗಳು ಇದರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಈ ಸಜಾತಿ ಒತ್ತಕ್ಷರಗಳಂದರೆ ಏನು ಇದ್ರ ಬಗ್ಗೆ ನೋಡೋದಾದರೆ, ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ತಯಾರಾಗುತ್ತವೆ ಅಥವಾ ಅನ್ನುತ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಪ ಇದೆ. ಈ ಪಕ್ಕೆ ಪದ ಒತ್ತಕ್ಷರವನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಅದೇ ಒಂದು ವ್ಯಂಜನಕ್ಕೆ ಅದೇ ಒಂದು ಜಾತಿಯ ಒಂದು ಒತ್ತಕ್ಷರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಜಾತಿ ಅಂಥೇಳಿ ಕರೀತಾರೆ. ಅಪ್ಪ, ಅಜ್ಜಿ, ಅಜ್ಜ, ಹಗ್ಗ, ಈ ರೀತಿಯಾಗಿ ಇವುಗಳನ್ನು ನಾವು ಓದಬೇಕು. ಇಲ್ಲಿ ದಗ ದದ ಒತ್ತಕ್ಷರನೇ ಕೊಟ್ಟಿದ್ದಾರೆ. ಅಂದರೆ ಗದ್ದೆ, ಹಬ್ಬ, ಮಜ್ಜಿಗೆ, ಹೆಬ್ಬಲಸು, ದಟ್ಟ, ಗಜ್ಜರಿ, ಎಚ್ಚರಿಕೆ, ಮೆಚ್ಚು, ಅಜ್ಜಮ್ಮ, ಹೆಬ್ಬಾಗಿಲು, ದಪ್ಪ, ಬಿಜ್ಜಳ, ಸಜ್ಜನಿಕೆ, ಸಜ್ಜನಿಕ, ಮಜ್ಜನ, ಅಜ್ಜಂದಿರು, ಸಜ್ಜಿಗೆ, ಗುಡ್ಡಗಾಡು, ಬೊಜ್ಜು, ಪಟ್ಟಣ, ನುಗ್ಗೆಕಾಯಿ, ಗೊಜ್ಜು, ಹೆಬ್ಬುಲಿ, ಹಗ್ಗದಾಟ, ಅಣ್ಣ, ಕಬ್ಬಿನ, ನಜ್ಜುಗುಜ್ಜು, ಹುಣ್ಣಿಮೆ, ಕಪ್ಪೆ ಚಿಪ್ಪು, ಗುಟ್ಟು, ಬೆಲ್ಲ, ಭತ್ತ, ಗಿನ್ನು. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಶಬ್ದಗಳನ್ನು ತಾವು ಕೇಳಿದಿರಿ, ನೋಡಿದಿರಿ. ಪ್ರತಿಯೊಂದು ಅಕ್ಷರಕ್ಕೆ ತನ್ನದೇ ಆದಂತಹ ತಂದೆ ಒಂದು ಸಜಾತಿಯ ಅಕ್ಷರಗಳನ್ನು ಒತ್ತಕ್ಷರ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇವು ಸಜಾತಿಯ ಒತ್ತಕ್ಷರಗಳಂತೇಳಿ ಕರೀತಾರೆ. ಇನ್ನು ವಿಜಾತಿಯ ಒತ್ತಕ್ಷರಗಳು ಯಾವುವು ಅನ್ನೋದನ್ನು ನೋಡೋಣ. ವಿಜಾತಿ ಒತ್ತಕ್ಷರ ಅಂದರೆ ಏನು? ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಅಥವಾ ಬೇರೆ ಒಂದಕ್ಕಿಂತ ಹೆಚ್ಚು ವ್ಯಂಜನ ಸೇರಿದರೆ ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಅದಕ್ಕೆ. ಅಂದರೆ ಇಲ್ಲಿ ನೋಡಿ, ದ ಇದೆ, ಧ ಇದೆ. ಈ ಧಗೆ ವದ ಒತ್ತಕ್ಷರ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಒತ್ತಕ್ಷರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಧಗೆ ಧದೇ ಒತ್ತಕ್ಷರ ಕೊಟ್ಟಿಲ್ಲ, ಬೇರೆ ಇದೆ. ಅದಕ್ಕೆ ಇದು ವಿಜಾತಿ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಓದೋದು? ಧ್ವಜ, ಶಿಕ್ಷಣ, ಅಮಾವಾಸ್ಯೆ, ಭಕ್ತ, ಪ್ರಯಾಣ, ಸ್ಕೂಲಕಾಯ, ಸ್ನಾನ, ವಿಜ್ಞಾನ, ಪರಮಾತ್ರ, ಖಡ್ಗ, ಸಂಗ್ರಹ, ಪುರಸ್ಕಾರ, ಲಗ್ನ, ಸನ್ಮಾನ, ಭಾಗ್ಯವಂತ, ಪಕ್ಷಿ, ಶಕ್ತ, ನಕ್ಷತ್ರ, ವ್ಯವಕಲನ, ವರ್ಣ, ಸುಗ್ರೀವ, ಉದ್ಘಾಟನೆ, ವಾದ್ಯ, ಪಾರ್ಥ, ರುದ್ರಾಕ್ಷಿ, ಯಜ್ಞವಲ್ಕ, ಚಂದ್ರ, ಜೀರ್ಣ, ಕಣ್ಮಣಿ, ಕರ್ನಾಟಕ, ದುರ್ಗ, ರಕ್ಷಣೆ, ಚಿತ್ರದುರ್ಗ, ಮುಖ್ಯ,